ಫ್ರೆಂಡ್ಸ್, ನಾನು ಇದುವರೆಗೆ ಇಷ್ಟು ಕತ್ತಲಲ್ಲಿ ಬೀಚಲ್ಲಿ ಇದ್ದದ್ದೇ ಇಲ್ಲ. ಇವತ್ತು ನೀವು ಏನು ಇದಿಲ್ಲ, ನಿಲ್ಲದೆ ಉಪಾಯ ಇಲ್ಲ. ಈಗ ಹೋಗುವ ಮೇಲೆ ಕೂತ್ಕೊಂಡಿದ್ದಾರೆ ಅಮ್ಮನ ಉಯ್ಯಾಲೆಯಲ್ಲಿ. ಹಲೋ, ನಮಸ್ತೆ, ಹೇಗಿದ್ದೀರೆಲ್ಲರೂ? ನಾನು ನಿಮ್ಮ ಪ್ರೀತಿಯ ಇಶಾನ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನಿಮ್ಮ ಪ್ರೀತಿಯ ದಿವ್ಯಾ ಇವತ್ತು ಕಾಯಿ ತುರಿತಾ ಇದ್ದಾರೆ. ಯಾಕೆ ಇಷ್ಟೊಂದು ಕಾಯಿ ಅಂತಲ್ಲ, ಇದು ನಾವಿವತ್ತು ಊರಿಗೆ ಹೋಗ್ತಾ ಇದ್ದೇವೆ. ಊರಿಗೆ ಹೋಗುವಾಗ ಅತ್ತೆಗೆ ಕೈ ನೋವೆಲ್ಲ ಉಂಟಲ್ಲ, ಹಾಗೆ ನಾನೇ ಇಲ್ಲಿಂದ ಒಂದು 4 ಕಾಯಿಯನ್ನು ಹೆರ್ದು ತಕೊಂಡು ಇಲ್ಲಿ ಬಂದ್ರು. ನೋಡಿ ಡಾನ್, ನೀವು ಹೆಲ್ಪ್ ಮಾಡ್ಲಿಲ್ಲ ನನ್ಗೆ. ಇವರು ಒಳ್ಳೆ ಗಂಡ ಅಲ್ಲ, ಇವರ ಅಮ್ಮನಿಗೆ ಹೆಲ್ಪ್ ಮಾಡುದಿಲ್ಲ. ಈಗ ಆಟದ ಮೈದಾನದಲ್ಲಿ ನಾನು ಇಳ್ದಿದ್ದೇನೆ. ಈಗ ನನ್ನ ತುರಿಯ ಸ್ಟೈಲ್ ನೋಡಿ ನೀವು. ಬೇಡ, 2023 ಇದು ನಂಗೆ ಟೆಕ್ನಿಕ್ ಉಂಟಲ್ಲ, ಗೊತ್ತಾಯ್ತು. ಈಗ ನೋಡಿ. ಓ ಮಗನೇ, ಅದಷ್ಟು ಈಸಿ ಇಲ್ಲ ಆಯ್ತಾ? ಓಕೆ, ಈಗ ಮನೆ ಹೊರಗೆ ಬಂದ್ವಿ, ಗೇಟ್ ಎಲ್ಲ ಹಾಕ್ತಾ ಇದ್ವಿ ಊರಿಗೆ ಹೋಗ್ಲಿಕ್ಕೆ. ಹಾಗೆ ಅಮ್ಮ ಸಹ ಇಲ್ಲಿ ರೆಡಿ ಆಗಿದ್ದಾರೆ. ಇಲ್ಲಿ ಅಪ್ಪ ದುಡ್ಡು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ನಂಗೆ ಸಹ ಬೇಕಾಯ್ತಾ ದುಡ್ಡು, ಸ್ವಲ್ಪ ಬೇಕು ನಂಗೆ. ಓ ಮಾರಾಯ, ಅದು ದುಡ್ಡು ತೆಗಿಲಿಕ್ಕಲ್ಲವಾ, ಮತ್ತೆ ಇವತ್ತು ಸ್ಯಾಟರ್ಡೇ, ಸೊ ಶಾಪಿಗೆ ಅಲ್ಲಿ ವರ್ಕರ್ಸ್ ಇದ್ದಾರಲ್ಲ, ಅವರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ಫ್ರೆಂಡ್ಸ್, ನಾವು ಇವಾಗ ಟೀ ಕುಡಿಲಿಕ್ಕೆ ಬಂದಿದ್ದೇವೆ. ಇಲ್ಲೇ ಒಂದು ಪುತ್ತೂರಲ್ಲಿರುವ ಪಲಾರ ಹೋಟೆಲಿಗೆ ಬಂದಿದ್ದೇವೆ. ಹಾಗೆ ಈಗ ಹೋಗ್ಬೇಕು ಟೀ ಕುಡಿಲಿಕ್ಕೆ. ಹೋಟೆಲ್ ಒಳಗೆ ಹೋಗುವ. ತಿಂದು ಹೊರಡ್ತಾ ಇದ್ದೀವಿ ಗೈಸ್, ನಾವು ಹೋಗ್ತಾ ಇದ್ದೇವೆ ಊರಿಗೆ. ತಿಂದಲ್ಲ ಆಯ್ತು, ಹಾಗೆ ನಾನು ಫೋನ್ ಕಾಲ್ ಅಲ್ಲಿ ಇದ್ದೆ ಇವನ್ ನಿಮ್ಗೆ ವಿಡಿಯೋ ಮಾಡ್ತಾ ಇರುವಾಗ. ಹಾಗೆ ಈಗ ಹೋಗ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ. ಪಟಾಕಿ ತರ್ಲಿಲ್ಲ, ಆದ್ರೆ ಇದು ಉಂಟು. ದಿ ನೆಕ್ಸ್ಟ್ ಡೇ, ನೀವು ನೋಡಿದೀರಾ ಆಶ್ ಹೇಗೆಲ್ಲ ಮಲಗ್ತಾನೆ ಅಂತೇಳಿ. ನಮಸ್ತೆ ಮಾಡ್ತಾನೆ, ಮತ್ತೆ ಕುಸ್ತಿ ಮಾಡ್ತಾನೆ, ಮತ್ತೆ ಮಾತಾಡ್ಲಿಕ್ಕೆಲ್ಲ ಉಂಟು ನಿದ್ದೆಯಲ್ಲಿ. ಆಶು ಆಗ್ಲೇ ಎದ್ದಾಗಿದೆ, ಆದ್ರೂ ಹೀಗೆಲ್ಲ ನಿದ್ದೆ ಅರೆ ಬರೆ ನಿದ್ದೆ ಎಲ್ಲ ಮಾಡಿಕೊಂಡಿರುದು ನೋಡಿ. ಇವಳು ನಮ್ಮ ಬಬ್ಲಿ ಬಬ್ಲಿ ಅಂತ ಹೇಳುವಾಗ ನೋಡಿ, ಅದು ಇವಳು ನಮ್ಮ ಬಬ್ಲಿ. ಇದು ಇವತ್ತಿನ ಫ್ರೆಶ್ ಲಿಲ್ಲಿ. ಸೊ ಫ್ರೆಂಡ್ಸ್, ಅಲ್ಲಿ ಕೆಳಗಡೆ ನಮ್ಮ ತೋಟ ಇದೆ, ಇನ್ನೊಮ್ಮೆ ಹೋಗುವ ಅಲ್ಲ ತೋಟಕ್ಕೆ. ಎಡನೀರು ಕೊಯ್ಲಿಕ್ಕೆ ಇಲ್ಲಿ ಒಬ್ಬ ಭಯಂಕರದ ಒಂದು ಕತ್ತಿ ತಕೊಂಡಿದ್ದಾನೆ ನೋಡಿ. ಈಗ ನೋಡಿ, ಆ ಬಿತ್ತು ನಿನ್ನ ಎಡನೀರು. ಓ ಸಾ, ಬಿದ್ದಿದೆ, ಆದ್ರೆ ಅದು ವೆಯ್ಟ್ ಕಮ್ಮಿ ಆಯ್ತು. ಪ್ರೀತಿಯ ಮಿತ್ರರೇ, ನಿನ್ನೆ ನಾವು ಬಂದಿದ್ವಿ ಊರಿಗೆ, ಹಾಗೆ ಬಂದು ಮಲಗಿದ್ವಿ. ಈಗ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತಿದ್ವಿ ವ್ಲಾಗ್. ಹಾಗೆ ಇಲ್ಲಿ ಫುಲ್ ವಾತಾವರಣ ಸೂಪರ್ ಆಗಿದೆ. ಇದು ನಮ್ಮ ನರ್ಸರಿ. ವಾವ್, ಈಗ ಈ ಕಾಲನ್ನು ನಾನು ಬಿಸಾಡ್ತೇನೆ, ಎಷ್ಟು ದೂರ ಹೋಗ್ತದೆ ಅಂತ ನೋಡು. 3, 2, 1. ಅಲ್ಲೇ ಬಿದ್ದಿದೆ ಅಷ್ಟೇ. ಈಗ ಇನ್ನೊಂದು ಟ್ರೈ. ಎಷ್ಟೊತ್ತು ಅದು? ಒಂದು ಅಡಕ್ಕೆ, ಈ ಅಡಕ್ಕೆ ಅಲ್ಲಿ ಆ ಕಂಪೌಂಡ್ ಟೈಪ್ ಉಂಟಲ್ಲ ಗ್ರೀನ್, ಇದಾಕೆ ಉಂಟು. ಅದ್ರದ್ದನ್ನ ದಾಟಿದ್ರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. 3, 2, 1. ದಾಟಿತು. ಸಬ್ಸ್ಕ್ರೈಬ್ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ನಾ ಸಬ್ಸ್ಕ್ರೈಬ್ ಮಾಡ್ತೇನೆ ನಿಮ್ಮ ಮೊಬೈಲಿಂದ. ಹಾಗೆ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ಇಲ್ಲಿ ನೋಡಿ, ಬ್ರೇಕ್ಫಾಸ್ಟ್ ಈಗ ರೆಡಿ ಆಗ್ತಾ. ಈಗ ಇಲ್ಲಿ ಅಮ್ಮ ಫ್ರೆಶ್ ಆಗಿ ಈಗ ನಾವು ಹೊರಡುದು. ಹಾಗೆ ಅಮ್ಮ ಇಲ್ಲಿ ಫುಲ್ ಹಾಗೆ ನಾನು ಮೊನ್ನೆ ತೋರಿಸಿದ ಲಿಪ್ಸ್ಟಿಕ್ ಒಳ್ಳೆದು ಉಂಟಾಯ್ತು ನೋಡಿ, ಬರುದೇ ಇಲ್ಲ. ಅಮ್ಮ ಲಿಪ್ಸ್ಟಿಕ್ ಮತ್ತೆ ಕಾಜಲಲ್ಲಿ ಇದ್ದಾರೆ. ಹಾಗೆ ಅಲ್ಲಿ ನಮ್ಮ ಸ್ಪೆಷಲ್ VIP ಕಾಚ ಉಂಟು. ಇಲ್ಲಿ ನೋಡಿ, ಇಲ್ಲೆಲ್ಲ ನನ್ನ ಹಸ್ಬೆಂಡ್ ಎಲ್ಲ ಆಟ ಆಡಿದಂತ ಪ್ಲೇಸ್ ಅಂತೆ.
ಹಾಗೆ ನಾನು ನನ್ನ ಬಾಲ್ಯವನ್ನು ಕೂಡ ಕಾಸರಗೋಡಿನಲ್ಲೇ ಕಳೆದದ್ದು. ನಾನು ಪೇಟೆಯಲ್ಲಿ, ಇವರು ಹಳ್ಳಿಯಲ್ಲಿ, ಅಷ್ಟೇ ವ್ಯತ್ಯಾಸ. ನೀನೊಂದು ಭಾರಿ ದೊಡ್ಡ ಜನ. ಅವ್ರಿಗೂ ಕಾಲೇಜಿಗೆ ಹೋಗುವಾಗ ನನ್ನ ಮನೆ ಹತ್ರ ಬರ್ತಾ ಇದ್ರು. ಕಾಲೇಜ್ ಅಂದ್ರೆ ಪಿ ಯು ಸಿಗೆ ಹೋಗುವಾಗ ನನ್ನ ಮನೆ ಹತ್ರ ಬರ್ತಾ ಇದ್ರು. ನಾನಾಗಲಿ ಅದಷ್ಟೇ ಒಂದು ಸ್ವಲ್ಪ ದಿವಸ ನಾನು ಎರಡು ಜಡಿ ಕಟ್ಟಿಕೊಂಡು ಅಲ್ಲಿದ್ದೆ. ನಾವು ಪುತ್ತೂರಿಗೆ ರೀಚ್ ಆಗ್ತಾ ಬಂದೆವು. ಹಾಗೆ ಇವತ್ತೊಂದು ಸಂಜೆ ಪ್ರೋಗ್ರಾಮ್ ಉಂಟು ಹೋಗ್ಲಿಕ್ಕೆ. ಹಾಗೆ ಪ್ರೋಗ್ರಾಮಿಗೆ ಹೋಗೋ ಮೊದಲು ನಿಮ್ಮನ್ನು ನಾನು ಒಂದು ಕಡೆಗೆ ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ಆಗಿ ಒಂದು ಬರ್ತ್ಡೇ ಪಾರ್ಟಿ ಸಹ ಉಂಟು, ಅದನ್ನು ಸಹ ಒಂದೆಲ್ಲ ಮುಗಿಸಿ ಬರುವ. ಇವತ್ತು ಇದನ್ನು ಕಳೆದ ವರ್ಷ ನಾನು ಊರಿಂದ ತಂದು ಅಲ್ಲಿ ಬೇಲಿಗೆಲ್ಲ ಹಾಕಿದ್ರು, ಅದನ್ನು ತಂದು ನಾನು ನಟ್ಟದ್ದು. ನೋಡಿ ಈ ವರ್ಷ ಇಷ್ಟು ದೊಡ್ಡ ಆಯಿತು. ಆಮೇಲೆ ಇಲ್ಲಿ ಒಂದು ಇದು ದಾಸವಾಳ ಬೇರೆ, ಇದು ಸ್ವಲ್ಪ ತುಂಬ ಎಸಳಿರುವಂಥದ್ದು, ದಪ್ಪ ಎಸಳಿರುವಂಥದ್ದು. ಇದು ಇದು ಐದು ಎಸಳಿರುವಂಥದ್ದು. ನೋಡಿ ನಮ್ಮ ಬಬ್ಲಿ ಮಾಡಿದ ಕೆಲಸ ನೋಡಿ, ಎಷ್ಟು ಶಾರ್ಪ್ ಉಂಟು ಅದರ ನೈಲ್ ಅಂತ. ಶೇ, ಇಷ್ಟು ಚಂದದ ಕಾರಿಗೆ ಎಲ್ಲ ಸ್ಕ್ರ್ಯಾಚ್ ಮಾಡಿಟ್ಟಿದೆ. ಇಲ್ಲಿ ಅಮ್ಮ ದೇವರ ಕೋಣೆಯ ಕೆಲಸ ಮಾಡ್ತಿದ್ರೆ. ಇದೆಂತ ಪಿಂಪಲ್ ಬಂದ ನಿಮ್ಮ ಮುಖದಲ್ಲಿ? ಅದು ತುಂಬಾ ಮೂರು. ಇನ್ನೀಗ ಫಸ್ಟ್ ಟ್ರೀಟ್ಮೆಂಟ್ ಆಗ್ಬೇಕು. ಒಂದು ಎರಡಲ್ಲ ಆಯ್ತಾ, ಒಂದು ಎರಡು ಮೂರು ನಾಲ್ಕು ಇದೆಯಾ ಗೊತ್ತಿಲ್ಲ ಟೋಟಲ್. ಅದು ನಿನ್ನೆ ರಾತ್ರಿ ನಂಗೆ ನೋವಾಗ್ತಾ ಇತ್ತು, ಒಟ್ಟಿಗೆ ಬಿದ್ದಿದೆ. ಇದು ಫಸ್ಟ್ ಟೈಮ್ ನನಗೆ ಒಂದೊಂದು ಪಿಂಪಲ್ ಬಿಡ್ತದೆ. ಇದು ಫಸ್ಟ್ ಟೈಮ್ ಇಷ್ಟು ಒಂದು ಬೀಳ್ತಾ ಇರೋದು ಯಾಕೆ ಅಂತ ಗೊತ್ತಿಲ್ಲ. ಇನ್ನೀಗ ಕೈ ಬೇವಿನ ಪೌಡರ್ ಎಲ್ಲ ಹಾಕಿ ಅದಕ್ಕೆ ಪ್ಯಾಕ್ ಹಾಕಿ ಅದನ್ನು ತೆಗೆದು ಎಲ್ಲ ಸರಿ ಮಾಡ್ಬೇಕು. ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಇದು ಕೆಲಸ. ಒಂದು ಇದು ಮಲಗಿದೆ ಇಲ್ಲಿ ಗಷ್ಟು, ಅದನ್ನ ನೋಡೋ ಸರಿ ತೋರಿಸು. ಅದರೊಳಗೆ ಮೊನ್ನೊಂದು ದಿವಸ ಕರೀತಾರೆ ನೋಡಿ, ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಮಲಗಿದ್ದಾನೆ ಅಂತ ನೋಡುವಾಗ ಇದು ಇದ್ರೊಳಗೆ ಫುಲ್ ಹಾಕಿದ್ದಾರೆ ನೋಡಿ. ಹೇಳು, ಮಸಾಲ ದೋಸೆಯಲ್ಲಿ ಬಾಜಿ ಇರ್ತದಲ್ಲ. ಈಗ ನಾನು ದಾಳಿಂಬೆ ತಿನ್ಬೇಕಂತ ಹೊರಟದ್ದು. ತಿನ್ಲಿಕ್ಕೆ ಹೊರಡುವಾಗ ಇಲ್ಲೊಂದು ನಮ್ಮ ಹುಳ ಅಣ್ಣ ಕೂತಿದೆ. ಯೋ ಬ್ರೋ, ವಾಟ್ಸಪ್? ಹಾಯ್, ಐ ಆಮ್ ಫೈನ್. ಸಾಕು ನೀವು ಹೇಳಿದ್ರೆ. ಇದು ಹುಳ ಮಾತಾಡಿದ್ದು ನಾನಲ್ಲ. ಹೌದೌದು, ಹುಳ ಮಾತಾಡಿದ್ದು ಹುಳಕ್ಕೆ. ಈಗ ನಾವು ಮನೆಯಿಂದ ಹೊರಟಿದ್ದೀವಿ ಮಂಗಳೂರು ಸೈಡಿಗೆ. ಯಾಕೆಂದ ನಿಮಗೆ ಗೊತ್ತಾಗ್ತದೆ ಮಂಗಳೂರು ಸೈಡ್ ಅಂದರೆ ಮಂಗಳೂರಿಗೆ ಸಹ ಅಲ್ಲ, ಮಂಗಳೂರು ಸೈಡ್ ಅದು. ಲಾಸ್ಟ್ ಟೈಮ್ ನೋಡಿ ಸೂರತ್ ಕಲ್ಲಿಗೆ ಹೋಗಿದ್ವಿ, ಹಾಗೆ ಎಲ್ಲೋ ಬೇರೆ ಕಡೆಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗ್ತದೆ ವ್ಲಾಗ್ ನೋಡ್ತಾ. ಹಾಗೆ ಸ್ವಲ್ಪ ನೀರಿನ ಬಾಟ್ಲಿ ತಗೊಳ್ತಾ ಇದ್ದೇವೆ. ಅಲ್ಲಿಂದ ತಗೊಳ್ಳೋದು ಯಾಕೆ, ನಮ್ಮೊಟ್ಟಿಗೆ ಉಂಟಲ್ಲ ಆಲ್ರೆಡಿ ನೀರಿನ ಬಾಟ್ಲಿ. ಓಕೆ, ಸವಾರಿ ಹೊರಟಿದೆ ನೋಡಿ ರೋಡೆಲ್ಲ ಹೇಗಾಗಿದೆ ಅಂತೇಳಿ. ಆ ಕಡೆ ಬರ್ತಾ ಒಂದು ಮಣ್ಣಿತ್ತು, ಎಂತ ಮಣ್ಣು ಅಂತ ಹೇಳಿದ್ರೆ ಅಷ್ಟು ಸೂಪರ್ ಇತ್ತು. ಗಾರ್ಡನಿಗೆಲ್ಲ ಹೇಳಿ ಮಾಡಿಸಿದಾಗಿತ್ತು, ಕೆಂಪು ಕೆಂಪಾಗಿ ಚಂದ ಇತ್ತು ಮಣ್ಣು. ಇವ್ರಿಗೆ ಅದೇ ನೆನಪಾಯ್ತು, ಟೀದು ಟೀ ಟೈಮ್ ಆಯ್ತು. ಇನ್ನು ಟೀ ಕುಡಿಯೋದೇ ಹೋಗ್ಲಿಕ್ಕೆ ಗೊತ್ತಿಲ್ಲ, ಹಾಗೆ ಈಗ ಟೀಗೆ ಹೋಗ್ತಾ ಇದ್ದೀವಿ. ಇವರಿಬ್ರು ಇದ್ರಲ್ಲ ಟೀ ಲವರ್ಸ್, ನಾನು ಟೀ ಕುಡಿ. ನಾವು ದಿವಸದಲ್ಲಿ ಎರಡು ಟೀ ಕುಡಿತೀವಿ, ಅದಕ್ಕಿಂತ ಜಾಸ್ತಿ ಕುಡಿಯುವುದೇ ಇಲ್ಲ. ರಜನಿಕಾಂತ್ ಸ್ಟೈಲ್. ಓಕೆ, ಈಗ ತಿಂದು ಹೊರಗೆ ಬರ್ತಾ ಇದ್ದೇವೆ. ಅಲ್ಲಿ ಬಿಲ್ ಕೊಡ್ಬೇಕಷ್ಟು ಮಾತಾಡ್ತಾ ಇದ್ದಾರೆ. ಎಂತ ಗೊತ್ತುಂಟ ವಿಷಯ, ಇನ್ನು ಸ್ವಲ್ಪ ಸಮಯ ಕಳೆದ್ರೆ ನಾನಿದ್ರೆ ಮೇಲಿಂದ ಹೋಗುದು ಮತ್ತೆ. ಯಾಕಂದ್ರೆ ಅಲ್ಲಿ ಹೈವೇ ಆಗ್ತಾ ಉಂಟು ನೋಡಿ, ನಮ್ಮ ಮಂಗಳೂರು ಮತ್ತು ಪುತ್ತೂರು ರೋಡ್ ಎಲ್ಲ ಹೇಗೆ ಆಗ್ತದೆ ಅಂತ. ಈಗ ನಾವು ಮಂಗಳೂರಿಗೆ ತಲುಪಿ ಆಗಿದೆ, ಹಾಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಪಡುಬಿದ್ರಿ ಬೀಚಿಗೆ. ಆದ್ರೆ ಈಗ ಸಂಜೆ ಆಗ್ತಾ ಬಂದಿದೆ, ಹಾಗೆ ಅಮ್ಮ ಕೋಪದಲ್ಲಿದ್ದಾರೆ ಬೀಚಿಗೆ ಹೋಗ್ಲಿಕ್ಕೆ ಆಗುದಿಲ್ವಾ ಅಂತ. ಹೋಗ್ತಾ ಇದ್ದೀವಿ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚಿಗೆ. ತುಂಬಾ ಜನ ಹೋಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು. ಇವತ್ತು ನಾವು ಕಳಸರಿ ಮೊನ್ನೆ ಹೋಗ್ಬೇಕು ಅಂತ ಇದ್ದದ್ದು ಇದೇ ಬೀಚಿಗೆ, ಬಟ್ ನಮಗೆ ಏನೆಲ್ಲ ಆಯ್ತು ಅಂತ ಗೊತ್ತಲ್ಲ. ಸೊ ಇವತ್ತು ಕೂಡ ಹಾಗೆ ನಾನು ಮಧ್ಯಾಹ್ನ ಬೇಗ ಹೊರಡ್ಬೇಕು ಅಂತ ಇದ್ದೆ, ಆದ್ರೆ ಇವರು ಹೊರಡ್ಲಿಲ್ಲ. ತುಂಬಾನೇ ಲೇಟ್ ಮಾಡಿದ್ದು, 5 ಗಂಟೆಗೆ ನನ್ನನ್ನು ಇಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿ
ಇವಾಗ ಒಂದು 5:45 ಆಗುವಾಗ ಇಲ್ಲಿಗೆ ತಲುಪಿಸಿದ್ದಾರೆ. ಸೊ ನನಗೇನು ಸಾಧ್ಯ ಆಗ್ತದೆ ಅದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಬೀಚಿನ ಉದ್ದಕ್ಕೂ ತುಂಬಾ ಕಿಲೋಮೀಟರ್ಸ್ ಇದೆ. ಬೀಚಿನಲ್ಲಿ ಅಲ್ಲಲ್ಲಿ ಜನರು ಇಳಿದು ಮಜಾ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಆಡುವಂತದ್ದು ಎಲ್ಲ ಕಾಣ್ತಾ ಇದೆ. ಬಟ್ ಡೆಸ್ಟಿನಿ ರೀಚ್ ಆಗ್ಲಿಕ್ಕೆ ತುಂಬಾ ದೂರ ಉಂಟು. ಹಾಗೆ ಈಗ ಕಾರಿಂದ ಇಳಿದು ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ಮಾತ್ರ ಬೀಚ್ ಬ್ಯೂಟಿಫುಲ್ ಉಂಟು. ಇಲ್ಲಿಂದ ಮತ್ತೆ ಒಳಗಡೆ ಬರ್ಬೇಕಾದ್ರೆ ಒಬ್ರಿಗೆ 30 rupees ಕೊಟ್ಟು ಒಳಗಡೆ ಬರಬೇಕು. ಆಮೇಲೆ ಬೋಟಿಂಗ್ ಇದ್ರೆ ಅದು ಬೇರೆ. ಓ, ಇಲ್ಲಿ ಮಾತ್ರ ಸೂಪರ್ ಉಂಟು, ಜಾಗ ಸೂಪರ್ ಉಂಟು. ಓಕೆ, ಇಲ್ಲಿ ಬೀಚ್ ಸ್ಟಾರ್ಟ್ ಆಗುದು. ಬ್ಲೂ ಫ್ಲಾಗ್ ಅಂತ ಬರೆದುಕೊಂಡಿದೆ ನೋಡಿ. ಅಲ್ಲಿ ಬೀಚ್ ಅಲ್ಲಿ ಎಲ್ಲರೂ ಆಡ್ತಾ ಇದ್ದಾರೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ತರ ನನಗಂತೂ ತುಂಬಾ ಭಯ. ನಾನು ಇದುವರೆಗೆ ಹಾಗೆ ಆಟ ಆಡಿದ್ವಲ್ಲ, ಎಲ್ಲೋ ಚಿಕ್ಕದಿರುವಾಗ ಯಾರ ಜೊತೆನೋ ಹೋಗಿದ್ದೆ, ಪೇರೆಂಟ್ಸ್ ಜೊತೆ ಅಷ್ಟೇ. ಈಗ ಈ ಉಯ್ಯಾಲೆಯಲ್ಲಿ ನಾವು ಫೋಟೋಶೂಟ್ ಮಾಡ್ಬೇಕಂತ ಇದ್ದೀನಿ. ಮನೆಯಿಂದ ಬರುವಾಗ್ಲೇ ಒಂದು ಉಯ್ಯಾಲೆಯಲ್ಲಿ ಕೂತ್ಕೊಳ್ಬೇಕು ಅಂತ ಆಸೆಯಿಂದ ಬಂದದ್ದು, ಹಾಗೆ ವೇಟ್ ಮಾಡ್ತಾ ಇದ್ದೇನೆ. ನನಗೂ ಆ ತರ ಬೀಚಲ್ಲೆಲ್ಲ ಆಡ್ಬೇಕು ಅಂತ ಆಸೆ ಉಂಟು. ನೋಡ್ಬೇಕು ಅದು ಯಾವ ಬೀಚ್ ಅಲ್ಲಿ ಅಂತ, ಯಾಕಂದ್ರೆ ನಂಗೆ ತುಂಬಾ ಸೇಫ್ ಆಗಿರುವಂತದ್ದು ಇದು ಗೊತ್ತಿಲ್ಲ. ನಾನು ಬೀಚ್ ಮಾಡಿ ಕೊಡ್ತೇನೆ. ಹೌದು, ಇವ್ರ ಹತ್ರ ಮನೆಯಲ್ಲೇ ಮಾಡ್ಲಿಕ್ಕೆ ಹೇಳ್ಬೇಕು ಅಷ್ಟೊಂದು ಬೀಚ್ ನನಗಾಗಿ. ಆಲ್ರೆಡಿ ನನಗೆ ಒಂದು 10 load ಹೀಗೆಲ್ಲ ಆರ್ಡರ್ ಮಾಡಿದ್ದೇನೆ ಮರಳಿಗೆ. ಅದನ್ನೆಲ್ಲ ತಂದ ಹಾಕಿ ಸೈಡ್ ನಲ್ಲಿ ಒಂದು ಟ್ಯಾಂಕ್ ಮಾಡಿ ಅದರಿಂದ ಒಂದು ನೀರನ್ನು ಹೀಗೆ ಬರುವಾಗೆ ಮಾಡುವ. ಫೈನಲಿ ಅಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ ಅಮ್ಮನ ಉಯ್ಯಾಲೆಯಲ್ಲಿ. ಭಾರಿ ಖುಷಿ ಆಯ್ತು ನನಗೆ. ಏನಿಲ್ಲ ಅಂದ್ರೆ ಇದು ಉಯ್ಯಾಲೆ ಸಿಕ್ಕಿತ್ತು, ನಾನು ಇದನ್ನೇ ಒಂದು ಇಟ್ಟುಕೊಂಡು ಬಂದಿದ್ದೆ ಮನಸ್ಸಲ್ಲಿ. ಒಳ್ಳೆ ಕಾಣ್ತದೆ ಮರೆ ನಿಮ್ಮ ಮನೆಗೆ ಕೂತ್ಕೊಂಡು ಒಂದು ಫೋಟೋ ತೆಗೆಯುವ 2-3. ಓಕೆ, ಫೋಟೋ ತೆಗೆದು ಸಿಗ್ತೇವೆ. ಈಗ ನಾವು ಬೀಚಿನ ಹತ್ತಿರ ಬಂದ್ವಿ, ಫೋಟೋ ಎಲ್ಲ ತೆಗೆದು. ಹಾಗೆ ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ, ಆಡ್ತಾ ಇದ್ದಾರೆ ನೋಡಿ. ಇಲ್ಲಿ ಮಾತ್ರ ಗಾರ್ಡನ್ ಸೂಪರ್ ಇದೆ, ಫುಲ್ ಎಲ್ಲ ಕಡೆ ಗಾರ್ಡನ್ ಉಂಟು. ಮಾತ್ರ ಅಪ್ಪ ಇಲ್ಲಿ ಅದು ಗಾರ್ಡನ್ ಮಾಡ್ತಿದ್ದ ಅದಕ್ಕಿಂತ ಸಹ ಬೆಸ್ಟ್ ಇರ್ತಿತ್ತು. ಹೌದು, ಇಲ್ಲಿ ತಿನ್ಲಿಕ್ಕೆ ಸಹ ಉಂಟು ತುಂಬಾ ನೋಡಿ, ಫುಡ್ ಕೋರ್ಟ್ ಎಲ್ಲ ಉಂಟು, ಹಾಗೆ ಮಕ್ಕಳಿಗೆ ಆಡ್ಲಿಕ್ಕೆ ಸಹ ತುಂಬಾ ಉಂಟು. ಇಲ್ಲಿ ಬಂದ್ರೆ ಫುಲ್ ನಿಮ್ಗೆ ಎಂಜಾಯ್ ಮಾಡ್ಬೋದು. ಸೊ ಬೋಟಿಂಗ್ ಎಲ್ಲ ಉಂಟು ಇಲ್ಲ, ಆದ್ರೆ ನಾವು ಈ ಸಲ ಮಾಡ್ತಾ ಇಲ್ಲ, ಯಾಕಂದ್ರೆ ಶೂ ಚಂಡಿ ಆಗ್ತದಂತ ಇಬ್ರಿಗೆ ಸಹ ಇದ್ರಿಗೆ, ಯಾಕಂದ್ರೆ ನಮಗೆ ಬರ್ತ್ಡೇ ಪಾರ್ಟಿಗೆ ಹೋಗ್ಲಿಕ್ಕೆ ಉಂಟಲ್ಲ. ಸೊ ನಾವು ಈ ತರ ಹಾಗೆ ಈಗ ನೆಕ್ಸ್ಟ್ ಬರ್ತ್ಡೇ ಪಾರ್ಟಿಗೆ ಹೋಗ್ಲಿಕ್ಕಿದೆ, ಹಾಗೆ ವ್ಲಾಗ್ ಮಿಸ್ ಮಾಡಬೇಡಿ ಎಂಡ್ ತನಕ ನೋಡಿ. ಇಲ್ಲೊಂದು ಪೈಪ್ ಅಲ್ಲಿ ಹಾರ್ಟ್ ಮಾಡಿದ್ದಾರೆ ನೋಡಿ, ಎಷ್ಟು ನೋಡಿ ಎಷ್ಟು ಆರಾಮ್ಸ್ ಒಂದು ಹಾರ್ಟ್ ಮಾಡಿದ್ದಾರೆ. ಜಾಸ್ತಿ ಖರ್ಚು ಇಲ್ಲದೆ ಪೈಪಲ್ಲಿ ಮಾಡಿದ್ದು ಪೈಪ್ ಹಾರ್ಟ್. ಇಲ್ಲಿ ಅಮ್ಮ ನೋಡಿ ಒಂದು ಹಾರ್ಟಿನ ಶೇಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಮ್ಮ ಕೈಯಿಂದ ನೋಡಿ, ಎಂತೆಲ್ಲ ಮಾಡ್ತಿದ್ದಾರೆ ಕೈಯಲ್ಲಿ. ಹಾಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಜಾಗ ಉಂಟು, ನೀವು ಇಲ್ಲಿ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡಿ ವ್ಯೂ ನೋಡ್ಬೋದು. 3 ಸಹ ನಾವು ಕೂತ್ಕೊಂಡು ಇಲ್ಲಿ ಸೀ ವ್ಯೂವನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೇವೆ. ಈಗ ಫುಲ್ ಕತ್ತಲಾಗಿದೆ ಬೀಚ್. ಓಕೆ, ಈಗ ಅಮ್ಮನಿಗೆ ಒಂದು ಹಾರ್ಟಿನೊಟ್ಟಿಗೆ ಅಪ್ಪನೊಟ್ಟಿಗೆ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡ್ಲಿಕ್ಕುಂಟು. ಈಗ ಮದುವೆ ಆದ ನಂತರ ಈಗ ಆದ್ರೆ ಇವರು ಶೂಟಿಂಗ್ ಎಂತ ಮಾಡ್ಲಿಲ್ಲ. 25th anniversary ಫಾಸ್ಟ್ ವೆಡ್ಡಿಂಗ್. ಕೆಳಗೆ ಬಂತು ಇದು ಪ್ರೀತಿ. ಇದೇ ಪ್ರೀತಿಗೆ ಅಮ್ಮನಿಗೆ 1 lakh rupees. 1 lakh rupees ಇಲ್ಲ, ಅವಳು ಜಗಳ ಮಾಡ್ತಾರೆ ಇವತ್ತು, ಜಗಳ ಆಗಿದೆ. ಹಾಗೆ ಅಪ್ಪ ಬೆಚ್ಚದಲ್ಲಿದ್ದಾರೆ. ತುಂಬಾ ಖುಷಿ ಆಗ್ತದೆ ಮಾತ್ರ ಇಲ್ಲಿಗೆ ಬಂದ್ರೆ, ನಿಜವಾಗಿಯೂ ನಿಮ್ಗೆ ಖುಷಿ ಆಗ್ಬೋದು. ಯಾರು ಬಂದಿಲ್ವೋ ಅವರು ಬನ್ನಿ, ಯಾಕಂದ್ರೆ ಇವಾಗ ಮಾತ್ರ ಜಗಳ ಮಾಡಿ ಬರಬೇಡಿ ಯಾರು, ಅಷ್ಟು ಜಗಳ ಆಗಿದೆ ಇವ್ರಿಗೆ ಇವತ್ತು. ಓಕೆ, ಬ್ಲೂ ಫ್ಲಾಗ್ ಅನ್ನು ಈಗ ಬಿಟ್ಟು ನಾವು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಫುಲ್ ಹೀಗೆಲ್ಲ ಗಾರ್ಡನ್ ಅಲ್ಲಿ ಎಲ್ಲ ಹೋಗ್ಬೋದು. ಹಾಗೆ ಇಲ್ಲಿ ಯಾರದ ಒಂದು ಮನೆ ಉಂಟು, ಯಾರದ ಮನೆ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ಓಕೆ, ಫೈನಲಿ ಎಕ್ಸಿಟಿಗೆ ಬಂದಿದೀವಿ ನಾವು. ಹಾಗೆ ನಮ್ಮ ಈ ಬ್ಲೂ ಫ್ಲಾಗ್ ಬೀಚ್ಗೆ ಬಂದು ಬ್ಲೂ ಫ್ಲಾಗೇ ಕಾಣಲಿಲ್ಲ, ಎಲ್ಲಿ ನೋಡಿದ್ರು ಕಾಣಲಿಲ್ಲ.
ಬೀಚ್ ಎಲ್ಲ ಸುತ್ತಾಡಿ ಆಯ್ತು, ಎಂಜಾಯ್ ಮಾಡಿ ಆಯ್ತು, ಹಾಗೆ ಇನ್ನೂ ಸಹ ಎಂಜಾಯ್ ಮಾಡಬೇಕಿತ್ತು. ಲೇಟ್ ಆದ್ರಿಂದ ನನಗೆ ಅಷ್ಟೊಂದು ನೋಡ್ಲಿಕ್ಕೆ ಆಗಲಿಲ್ಲ. ನೋಡ್ಲಿಕ್ಕಂದ್ರೆ ಹಾಗಲ್ಲ, ಬೋಟಿಂಗ್ ಮಾಡ್ಲಿಕ್ಕಿತ್ತು, ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಬೀಚಲ್ಲಿ ಆಡುವಂಥದ್ದು ಇವತ್ತು ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ಇವತ್ತು ನಾವು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೇವಲ್ಲ, ಅದೊಂದು. ಮತ್ತೊಂದು, ನಾನು ಸಣ್ಣದಿರುವಾಗ ಬೀಚಲ್ಲೆಲ್ಲ ಆಡ್ತಿದ್ದೆ, ಆಮೇಲೆ ನನಗೆ ಕಂಪೆನಿ ಆ ಥರ ಸಿಕ್ಕಲೇ ಇಲ್ಲ ಬೀಚಲ್ಲೆಲ್ಲ ಆಡಲಿಕ್ಕೆ. ಸೊ ಯಾವತ್ತಾದರೂ ಒಳ್ಳೆ ಕಂಪೆನಿ ಸಿಕ್ಕಿದಾಗ ಬೀಚಲ್ಲಿ ಕೂಡ ಆಡಬೇಕು ಅಂತ ಇದ್ದೀನಿ. ಸೇಫ್ ಆಗಿರಬೇಕು ಅದೇ. ಆಗ ನನ್ನ ಕಂಡ ಹೇಳಿದಾಗೆ ನನಗೆ ಅಂತಲೇ ಒಂದು ಬೀಚ್ ತಯಾರು ಮಾಡಿದರೆ ಧೈರ್ಯ ಬರ್ತದೆ. ನಾನು ಮರಳಿಗೆಲ್ಲ ಆರ್ಡರ್ ಮಾಡಿದ್ದೇನೆ. ಬಾಯ್ ಬಂದಿದಾರ ಇಲ್ವಾ ಗೊತ್ತಿಲ್ಲ, ನಾವಂತೂ ಬೇಗ ಬಂದಿದ್ದೇವೆ ಇವಾಗ, ಎಂತ ಮಾಡುದು ಗೊತ್ತಿಲ್ಲ. ನಾವೊಂದು ರಿಸಾರ್ಟಿಗೆ ಬಂದಿದ್ದು, ಅಲ್ಲಿ ಬರ್ತ್ಡೇ ಪಾರ್ಟಿ ಅಂತೆ. ಹಾಗೆ ರಿಸಾರ್ಟಿನ ಪಕ್ಕ ಬೀಚ್ ಇದೆ ನೋಡಿ, ಬೀಚಿನ ಹತ್ರವೇ ಇರುವುದು, ಹಾಗಾದ ಕಾರಣ ಬೀಚ್ ಇರಲೇಬೇಕು. ಫ್ರೆಂಡ್ಸ್, ನಾನು ಇದುವರೆಗೆ ಇಷ್ಟು ಕತ್ತಲಲ್ಲಿ ಬೀಚಲ್ಲಿ ಇದ್ದದ್ದೇ ಇಲ್ಲ, ಲೈಫಲ್ಲಿ ಇಲ್ಲ ಅಂತ ಅನಿಸ್ತದೆ ನನಗೆ, ನೆನಪೇ ಇಲ್ಲ ನನಗೆ. ಇವತ್ತು ನಿವೃತ್ತಿ ಏನು ಇದಿಲ್ಲ, ನಿಲ್ಲದೆ ಉಪಾಯ ಇಲ್ಲ. ಯಾಕಂತ ಹೇಳಿದ್ರೆ ಪಾರ್ಟಿ ಸ್ವಲ್ಪ ಲೇಟು, ಹಾಗೆ ಇಲ್ಲಿ ಬಂದು ಅಲ್ಲ, ನಿವೃತ್ತಿ ಇಲ್ಲ ಅಂತ ಎಂತ ಅಲ್ಲ, ನಾವೀಗ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾವೀಗ ಉರ್ಚಲಿಕ್ಕೆ ಕೂತ್ಕೊಂಡಾಗ ಕೂತ್ಕೊಂಡಿದೀವಿ ಇಬ್ರು ಸಹ. ನಿಜಕ್ಕೂ ಫ್ರೆಂಡ್ಸ್, ಇದು ತುಂಬಾ ಜಾಲಿ ಆಗ್ತದೆ ಈ ರೀತಿ ಕೂತ್ಕೊಳ್ಳಿ. ಕಾಣುದಿಲ್ಲ ಇಲ್ಲಿ ಸಮುದ್ರ, ನಿಮಗೆ ಕಾಣ್ಲಿಕ್ಕಿಲ್ಲ, ಆದ್ರೆ ಅಲ್ಲಿ ಸಮುದ್ರ ನೋಡಿ ಹೇಳಿ. ನಿಜಕ್ಕೂ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಕತ್ತಲೆಯಲ್ಲಿ ಕಾಣುದಿಲ್ಲ. ಆದ್ರೆ ನಮ್ಮ ಮುಂದೆ ಬೀಚ್ ಉಂಟು, ಆದ್ರೆ ಸ್ವಲ್ಪ ಗ್ಯಾಪ್ ಉಂಟು, ಹಾಗಾಗಿ ಧೈರ್ಯದಲ್ಲಿ ಕೂತದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಇಸ್ಕು ತೆಕ್ಕೊಳ್ಳುವ ಜನವೇ ಅಲ್ಲ. ಹೌದು, ಇಲ್ಲಿ ಇಲ್ಲಿ ಸ್ವಲ್ಪ ಕಲ್ಲೆಲ್ಲ ಉಂಟು, ಇದ್ರೆ ಕಲ್ಲಿನ ಮೇಲೆ ಕೂತ್ಕೊಂಡು ಹೀಗೆ ಇಲ್ಲಿ ಬಂಡೆಕಲ್ಲ ಎಂತ ಹೇಳಿದಕ್ಕೆ ಇಲ್ಲಿ ಕಲ್ಲುಗಳೆಲ್ಲ ಉಂಟು, ಕಲ್ಲಿನ ಮೇಲೆ ನಾವಿದ್ದೇವೆ. ನಮ್ಮಿಂದ ಸ್ವಲ್ಪ ದೂರದಲ್ಲಿ ಇದು ಇದೆ, ಏನು ಹೊಯ್ಗೆ ಎಲ್ಲ ಆಗಿ ಆ ಮತ್ತೆ ತೆರೆ ಬರ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಎಂತ ಎಂತದ್ದು ಬಿಳಿ ಬಿಳಿ ಉಂಟು, ಎಂತ ಅಂತ ಗೊತ್ತಿಲ್ಲ. ಇದು ಕಾಕೆ ಬಿಟ್ಟೆ ಅಂತ, ಕಾಕೆ ಬಿಟ್ಟೆ ಅಲ್ಲ ಇದು. ಅಲ್ಲಿ ದೋಣಿಯಲ್ಲಿ ಕೂತ್ಕೊಳ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ, ಇಲ್ಲಿ ಒಂದು ದೋಣಿ ಕಾಣ್ತಾ ಉಂಟು. ಬೋಟಿಂಗ್ ಇಲ್ಲೇ ಮಾಡೋ ನಾವು, ಆದ್ರೆ ನೀರಿಲ್ಲ. ಪಕ್ಕ ಪಕ್ಕ ದೋಣಿ ಸಾಗಲಿ ಬೇಗ ಬೇಗ ತೀರವ ಸೇರುವೆ. ಇದು ಸಾಂಗ್ ಭಯಂಕರ ಒಳ್ಳೇದು. ಇಲ್ಲೊಂದು ನಾಯಿ ಅಣ್ಣ ಬಂದಿದೆ. ಯೋ ಬ್ರೋ, ನಾಯಿ ಅಕ್ಕ. ಓಕೆ, ಇಲ್ಲಿ ಇದು ಶವರ್ ಆಕ್ಚುಲಿ, ಇದು ನಡಿಲಿಕ್ಕೆ ಇರೋದಾಗಲ್ಲ, ಇಲ್ಲಿ ಶವರ್ ಮಾಡಿ ಹೋಗ್ತಾರೆ. ಅದು ಯಾರು ಸ್ನಾನ ಮಾಡ್ತಾರೆ ಅಲ್ಲಿ ಓಪನ್ ಅಲ್ಲಿ? ನನ್ನ ಅಂದಾಜಿ ರಿಸಾರ್ಟ್ ಅಲ್ಲಿ ಇರುವ ಜನ ಯಾರಾದ್ರೂ ಬಂದವರು ಏನೋ ಗೊತ್ತಿಲ್ಲ ನಂಗೆ ಏನಂತ. ನೋಡಿ ಅಲ್ಲಿ ಬುದ್ಧ, ನಾನು ಬುದ್ಧನಾಗೆ ಶಾಂತ ಶಾಂತಿ. ಎಗ್ರಿ ಮಾಡ್ತೀರಾ? ಶಾಂತಿ ಅದು ನಮ್ಮ ಪಕ್ಕದ ಮನೆಯವರಲ್ಲ ಶಾಂತಿ. ಅವರು ವೀಡಿಯೋ ನೋಡ್ತಿದ್ದಾರೆ, ನಿಮ್ಮನ್ನು ಇಲ್ಲಿ ಬುದ್ಧನಿಗೆ ಕಂಪೇರ್ ಮಾಡಿದ್ದಾರೆ. ನಾನು ಬುದ್ಧನಾಗೆ ಶಾಂತಿ. ಹಾಗೆ ಈಗ ಹೋಟೆಲ್ ನೋಡಕ್ ಹೋಗ್ತಾ ಇದ್ದೇವೆ ಬರ್ಡೇ ಬಾಯ್ ಒಟ್ಟಿಗೆ. ಇಲ್ಲೊಂದು ನಾಯಿ ಹಣ್ಣು ಉಂಟು. ಪ್ರೀತಿಯ ಮಿತ್ರರೇ, ನೀವು ವಿಡಿಯೋ ಎಲ್ಲೇ ತನಕ ನೋಡ್ತಿದ್ರಿ ಅಂದ್ರೆ ನಿಮಗೆ ಗ್ಯಾರಂಟಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ಹಾಗಾದ್ರೆ ನಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರುವ ವಿಡಿಯೋ ಕೂಡ ಚೆಕ್ಔಟ್ ಮಾಡಿ ಅದು ಕೂಡ ಇಷ್ಟ ಆಗುತ್ತೆ. ಹಾಗೆ ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾನೆ. ಎಲ್ಲರೂ ಪ್ರೀತಿ ಮಾಡೋದನ್ನು ಕಲಿಯಿರಿ, ಕೊನೆಗುಳಿದು ಪ್ರೀತಿ ಮಾತ್ರ. ಸಿಗುವ ಇನ್ನೊಂದು ವಿಡಿಯೋ ಜೊತೆ, ಅಲ್ಲಿ ತನಕ ಬಾಯ್.